ಇತ್ತೀಚೆಗೆ ಬಿಡುಗಡೆಯಾಗೋ ಎಲ್ಲಾ ಸಿನಿಮಾಗಳು ಡಿಫ್ರೆಂಟ್ ಆಗೇ ಇರುತ್ತವೆ, ಅದಕ್ಕೆ ಈ ಟೈಟಲ್ ಗಳೇನು ಹೊರತಾಗಿಲ್ಲ. ಅದೇ ರೀತಿ ಎಮ್ಮೆ ತಿಮ್ಮ ಅನ್ನೋ ಸಿನಿಮಾದ ಟ್ರೈಲರ್ ಹೇಗಿದೆ, ಅದರ ಕಥೆ ಏನು, ಆ ಕುರಿತ ಸ್ಪೆಷಲ್ ಸ್ಟೋರಿ ಎಲ್ಲಿದೆ ನೋಡಿ. ಎಮ್ಮೆ ತಿಮ್ಮ ಹೆಸರಲ್ಲೇ ವಿಭಿನ್ನತೆಯನ್ನ ಹುಡುಕಿದ್ದಾರೆ ಡೈರೆಕ್ಟರ್. ಹೌದು, ಇತ್ತೀಚೆಗೆ ಎಮ್ಮೆ ತಿಮ್ಮ ಚಲನಚಿತ್ರದ ಟ್ರೈಲರ್ ಬಿಡುಗಡೆಗೊಂಡು ಜನರಿಂದ ಭಾರಿ ಮೆಚ್ಚುಗೆ ಪಡೆದಿದೆ. ನೀಲಂಜನ ಪ್ರೊಡಕ್ಷನ್ ಅಲ್ಲಿ ಕೆ ರಾಜಶರಣ್ ರವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಚಿತ್ರ ಎಮ್ಮೆ ತಿಮ್ಮ. ಈ ಚಿತ್ರದ ನಿರ್ದೇಶಕ ಕೆ ರಾಜಶರಣ್ ಅವರು ಉತ್ತರ ಕರ್ನಾಟಕದವರು. 7 ವರ್ಷಗಳ ಕಾಲ ಸಿನಿಮಾ ಕ್ಷೇತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಸಾಕಷ್ಟು ಕಷ್ಟಗಳನ್ನ ಗೆಲುವಿನ ಮೆಟ್ಟಿಲಾಗಿ ಮಾಡಿಕೊಂಡು ಇದೀಗ ಒಂದು ಸಿನಿಮಾವನ್ನ ಅವರೇ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಮ್ಮೆ ತಿಮ್ಮ ಚಲನಚಿತ್ರದ ಟ್ರೈಲರ್ನ ಈಗ ತಾನೇ ನೋಡಿದೆ. ಪ್ರತಿಭಾನ್ವಿತ ನಿರ್ದೇಶಕ ಯುವ ನಿರ್ದೇಶಕ ಕೆ ರಾಜಶರಣ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರತಕ್ಕಂಥ ಈ ಚಿತ್ರ ಬಹಳ ಸುಂದರವಾಗಿದೆ. ಭಾವನೆಗಳನ್ನು ಕಟ್ಟಿಹಾಕುವಂತಹ ಒಂದು ಚಲನಚಿತ್ರ ಅಂತ ಹೇಳ್ತಕ್ಕಂಥದ್ದು. ಪ್ರತಿಯೊಬ್ಬ ಪ್ರಾಣಿಗೂ ಜೀವ ಇರತಕ್ಕಂಥ ಯಾವುದೇ ವಸ್ತುವು ಕೂಡ ಅದರದೇ ಆದ ಭಾವನೆಗಳಿರ್ತವೆ, ಅದಕ್ಕೊಂದು ಮನಸ್ಸಿರುತ್ತೆ, ಜೊತೆಗೆ ಅದರ ಒಂದು ಸ್ಪಂದಿಸುವ ಗುಣ ಕೂಡ ಇರುತ್ತೆ. ಅದೇ ರೀತಿ ಎಮ್ಮೆ ಕೂಡ ಇದರಲ್ಲಿ ಪಾತ್ರ ಮಾಡಿರ್ತಕ್ಕಂಥ ವೆಂಕಟೇಶ್ ಅವರು ಬಹಳ ಮೌಲ್ಯವಾಗಿ ಅಭಿನಯ ನೀಡಿದ್ದಾರೆ. ಅವರ ಒಂದು ಅಟ್ಯಾಚ್ಮೆಂಟ್ ಈ ಎಮ್ಮೆಗಳ ಜೊತೆ ಯಾವ ರೀತಿ ಬರ್ತೋಗಿರ್ತಾರೆ ಅಂದರೆ ಕೆಲವೊಂದು ಆ ಒಂದು ಸನ್ನಿವೇಶದಲ್ಲಿ ಎಮ್ಮೆ ಕಾಣೆ ಆದಾಗ ಅದನ್ನು ಒಂದು ಹುಡುಕೋ ಇದರಲ್ಲಿ ತಮಗೆಲ್ಲ ಭಾವನೆಗಳನ್ನು ಮರೆತು ಅದನ್ನು ಹುಡುಕೋ ಒಂದು ಪರಿಸರ ನಿರ್ಮಾಣ ಅಭಿನಯ ಮಾಡಿದ್ದಾರೆ. ಇದರಲ್ಲಿ ಏನಪ್ಪಾ ಅಂದರೆ ಮನುಷ್ಯನಂತೆಯೇ ಪ್ರಾಣಿಗಳು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಮನಸ್ಸಿರುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಶುಭವಾಗಿ ಆಲ್ ದ ಬೆಸ್ಟ್ ರಾಜಶರಣ್. ಎಮ್ಮೆ ತಿಮ್ಮ ಸಿನಿಮಾದ ಚಿತ್ರೀಕರಣವನ್ನ ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಭಾಗವಾದ ವಿಜಯಪುರ, ರಾಯಚೂರು, ಸುರಪುರದಲ್ಲಿ ಚಿತ್ರೀಕರಿಸಲಾಗಿದೆ. ಮನುಷ್ಯ ಹಾಗೂ ಪ್ರಾಣಿಗಳ ಬಾಂಧವ್ಯವನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎನ್ನುತ್ತಿದ್ದಾರೆ ಡೈರೆಕ್ಟರ್. ನಮ್ಮ ಸಂಸ್ಕೃತಿ ಎಲ್ಲ ದೇಶ ಹಾಗೂ ಎಲ್ಲ ರಾಜ್ಯಗಳಿಗಿಂತಲೂ ಭಿನ್ನವಾದುದು. ಅದರಲ್ಲೂ ಉತ್ತರ ಕರ್ನಾಟಕದ ಜನರ ಆಚಾರ ವಿಚಾರ ಜೀವನ ಶೈಲಿಯು ಹಳ್ಳಿಯ ಸೊಗಡಿನ ಬಗ್ಗೆ ಮಾತನಾಡುವ ಹಾಗೆ ಇಲ್ಲ. ಎಮ್ಮೆ ತಿಮ್ಮ ಅಂತ ಪ್ರೀತಿಯಿಂದ ಬೈಯುವಂತ ಬೈಗುಳ, ಇದು ಬಹಳ ನಮ್ಮ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು, ಅಷ್ಟು ಒಳ್ಳೆ ಬೈಗುಳ ಅದು. ಸೊ ಆ ಥರದ ಒಂದು ಟೈಟಲ್ ಇಟ್ಕೊಂಡು ರಾಜಶರಣ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ, ಅದಕ್ಕೆ ಮಂಜುನಾಥ್ ಅವರು ಈ ಥರದ್ದೊಂದು ಕಮರ್ಷಿಯಲ್ ಅನ್ನೋದಲ್ದಿರ ಒಂದು ಮೆಸೇಜ್ ಓರಿಯೆಂಟೆಡ್, ಜೊತೆಗೆ ಸಾಮಾನ್ಯ ಜನರಿಗೆ ಒಂದು ಒಂದು ವಿಷಯನ ಮುಟ್ಟಿಸ್ಬೇಕು, ಅವ್ರಿಗೆ ಒಂದು ಪ್ರಾಣಿಗಳ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಒಂದು ವಿಷಯ ಹೇಳುವಂಥದ್ದು, ಒಂದು ವ್ಯವಹಾರಿಕವಾಗಿ ಸಿನಿಮಾ ಮಾಡಿದಿರ ಒಂದು ಮನಸ್ಸಿಗೆ ಮುಟ್ಟುವಂಥ ಒಂದು ಕತೆ ಇಟ್ಕೊಂಡು ಎಲ್ಲರಿಗೂ ಅದನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರೋವಂಥ ಕತೆ ಅದು. ಮಂಜುನಾಥ್ ಅವರು ಇನ್ವೆಸ್ಟ್ ಮಾಡಿ ಮಾಡಿದರೆ ಮೊದಲನೇ ಪ್ರಯತ್ನ ನಿರ್ದೇಶಕರದ್ದು ನಿರ್ಮಾಪಕರದ್ದು ಅವರಿಬ್ಬರು ಪ್ರಯತ್ನಕ್ಕೂ ಒಳ್ಳೆಯದಾಗಲಿ. ಹಾಗೆ ಆ ಚಿತ್ರದ ನಾಯಕ ವೆಂಕಟೇಶ್ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದಾರೆ, ಅವರು ಒಂದು ಮುಗ್ಧತೆ ಏನು ಆ ಹುಡುಗನಲ್ಲಿ ಕಾಣಿಸ್ಕೋಬೇಕು, ಒಬ್ಬ ಎಮ್ಮೆ ಮೀಸ ಹುಡುಗ ಯಾವ ರೀತಿ ಒಂದು ಮುಗ್ಧತೆ ಅಮಾಯಕತೆ. ನಮ್ಮ ಹಳ್ಳಿ ಮಂದಿಯ ಅಂತಸ್ತು ಎಂದರೆ ಹೊಲ ಮನೆ ಹಸು ಕರುಗಳೇ. ಈ ಹಳ್ಳಿ ಜನರ ಮುಗ್ಧತೆಯೇ ಈ ಚಿತ್ರದ ಜೀವಾಳ. ಅನ್ಸರವರ ಸಂಕಲನ, ವೆಂಕಿಚಂದ್ರ ಅವರ ಛಾಯಾಗ್ರಹಣ, ಪ್ರಸನ್ನ ಭೋಜಶೆಟ್ಟರ್ ಅವರ ಸಂಗೀತ ಚಿತ್ರಕ್ಕಿದೆ. ಈ ಚಿತ್ರದಲ್ಲಿ ವೆಂಕಟೇಶ್ ಮೊದಲ ಬಾರಿಗೆ ನಾಯಕನಾಗಿದ್ದಾರೆ. ಗುಲ್ಬರ್ಗಾದ ಪ್ರತಿಭೆ ರಶ್ಮಿ ನಾಯಕಿಯಾಗಿದ್ದಾರೆ. ಇನ್ನುಳಿದಂತೆ ಮಲ್ಲಿಕಾರ್ಜುನ್ ತುಮಕೂರು, ಮಮತಾ ತುರುವೇಕೆರೆ, ಮಧುಶಂಕರ್, ರವಿಕುಮಾರ್ ಹುಬ್ಬಳ್ಳಿ ಹಾಗೂ ಉತ್ತರ ಕರ್ನಾಟಕದ ಪ್ರತಿಭೆಗಳು ನಟಿಸಿದ್ದಾರೆ. ನಡೆದಂತ ಒಂದು ಕತೆ ಅಂತ ಅವ್ರನ್ನ ಇಟ್ಕೊಂಡು ಇವರು ಅವ್ರ ಹತ್ರ ತುಂಬಾ ಚೆನ್ನಾಗಿ ಕೆಲಸ ತೆಗೆಸಿದ್ದಾರೆ. ಒಬ್ಬ ಹೊಸ ನಿರ್ದೇಶಕ ಹೊಸ ಕಲಾವಿದರೊಂದಿಗೆ ಕೆಲಸ ಮಾಡಿ ಅವ್ರ ಹತ್ರ ಕೆಲಸ ತೆಗೆಸೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಅದು ಬರೀ ಕಷ್ಟವೇ. ಆ ವಿಚಾರದಲ್ಲಿ ಶರಣ್ ನಿಜಕ್ಕೂ ಯಶಸ್ವಿಯಾಗಿದ್ದಾರೆ. ಇದೊಂದು ವಿಭಿನ್ನ ಚಿತ್ರ ಇದು. ಇದು ನಾವು ಸಾಕಷ್ಟು ಚಿತ್ರಗಳನ್ನು ನೋಡಿದ್ದೀವಿ, ಆದರೆ ಈ ಥರದ ಒಂದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧ ಏನಿದೆ ಅದು ಆ ಕುರಿತಾದ ಚಿತ್ರಗಳು ಭಾರಿ ಹಿಂದೆ ಎಲ್ಲೋ ಬಂದಿದ್ದು, ಆದರೆ ಈಗ ಇತ್ತೀಚಿನ ದಿನ ಬಂದಿರಲಿಲ್ಲ. ಇದೊಂದು ಒಳ್ಳೆಯ ಪ್ರಯತ್ನ, ಇದೊಂದು ಒಳ್ಳೆಯ ಪ್ರಯತ್ನ. ಇವರ ಪ್ರಯತ್ನ ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅಂತ ಭರವಸೆ ನನಗಿದೆ.
ಸದ್ಯಕ್ಕೆ ಚಿತ್ರದ ಟ್ರೇಲರ್ ಟೀಸರ್ ಬಿಡುಗಡೆಯಾಗಿದ್ದು ಆದಷ್ಟು ಬೇಗ ಸಿನಿಮಾ ಬಿಡುಗಡೆಯಾಗಲಿದೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತೆರಳಲು ಸಿದ್ಧವಾಗಿದೆ. ಇವಾಗ ಬಂದ್ಯಾ? ಇಲ್ಲ, ನಿನ್ನೆ ಬಂದೆ. ನಷ್ಟ ಮಾಡ್ದೇನಾ? ಯಾಕ್ಲೆ ಮುಕ್ಳಾಗ ಸೊಕ್ಕೇನ? ಹೌದು, ಮುಕ್ಳಾಗ ಸೊಕ್ಕೈತಿ. ಬೈಬೇಡ ಬಿಡು, ಯಾವಾಗ್ಲೂ ಮಗನಿಗ್ ಬೈತಾ ಇರೋದೇ ಕೆಲ್ಸ ನಿನ್ಗ. ಮದುವೆ ಈಗ ಯಾಕೆ ಅವಸರ? ಮುಂದೆ ಮಾಡಿದ್ರಾಯ್ತು. ಮುಂದೆ ಯಾವಾಗ? ಮಗ ವಯಸ್ಸಿಗೆ ಬಂದಾತು. ಮೊನ್ನೆ ದಿನ ನಿಮ್ಮವ್ವ ಹೇಳ್ತಿದ್ಲು, ನನ್ ಮದ್ವೆ ಆಗೊಂಡು ಕುದುರೆ ಮೇಲೆ ಕುತ್ಕೊಂಡು ರಾಜ ರಾಜನ್ ತರ ಬರ್ತಾನಂತ. ನೀನು ಇದೀಯಾ ಎಮ್ಮೆ ತಿಮ್ಮ? ಎಮ್ಮೆ ಎಲ್ಲ ನೀನು ಎಲಂಚಿನಾಗ. ಏಯ್ ತಿಂತಿದ್ದಿ ತಗ, ಕ್ವಾಣ ಆಗಿದಿ. ಕ್ವಾಣ ಆಯ್ತಾನ? ಕ್ವಾಣ ಇದೆ. ನಮ್ಮ ಎಮ್ಮೆ ಕಟ್ಟಿಸ್ಬೇಕಾಯ್ತು. ಎಮ್ಮಿ ಯಾರ ಎಮ್ಮಿ? ಯಾವ ಎಮ್ಮಿ? ಏಯ್ ನನ್ನ ಎಮ್ಮಿನ ಯಾರಾದ್ರೂ ಮುಟ್ಟಿದ್ರೆ ಕಟ್ಟಿಸ್ಬಿಡ್ತೀನಿ. ಚಿತ್ರ ಜುಲೈ ತಿಂಗಳಲ್ಲಿ ನಿಮ್ಮ ಮುಂದೆ ಬರಲಿದೆ ಎನ್ನುತ್ತಾರೆ ನಿರ್ದೇಶಕ ಕೆ ರಾಜ್ ಶರಣ್. ಏನೇ ಆಗಲಿ, ಈ ಸಿನಿಮಾದಲ್ಲಿ ಹಳ್ಳಿ ಪ್ರತಿಭೆಗಳೇ ಇರುವುದರಿಂದ ನೀವು ಪ್ರೋತ್ಸಾಹಿಸಿ ಬೆಳೆಸಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ ಸಿನಿ ದುನಿಯಾದ ಸುದ್ದಿಗಳನ್ನ. ಗಾಸಿಪ್ ಸುದ್ದಿಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕಲರ್ಫುಲ್ ಸುದ್ದಿಗಳನ್ನ ನಿಮಗಾಗಿ ಹೊತ್ತು ತರ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ನೆನ್ಪಿರ್ಲಿ ಸದಾ ನಿಮ್ಮೊಂದಿಗೆ ಎ ಡಿಜಿಟಲ್.